ಪಾಠ ಆರು ದೊಡ್ಡವರು ಯಾರು ಪ್ರಶ್ನೋತ್ತರಗಳು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಉತ್ತರ ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ಪ್ರಶ್ನೆ ಎರಡು ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಉತ್ತರ ತಂದೆ ತಾಯಿ ಇಲಿಗಳು ತಮ್ಮ ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು ಪ್ರಶ್ನೆ ಮೂರು ತಾಯಿ ಇಲಿ ಏನೆಂದು ಹೇಳಿತು ಉತ್ತರ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು ಪ್ರಶ್ನೆ ನಾಲ್ಕು ಜಗತ್ತನ್ನು ಬೆಳಗುವವರು ಯಾರು ಉತ್ತರ ಜಗತ್ತನ್ನು ಬೆಳಗುವವರು ಸೂರ್ಯ ಪ್ರಶ್ನೆ ಐದು ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಉತ್ತರ ಇಲಿಗಳು ಸೂರ್ಯನ ಬಳಿಗೆ ಹೋಗಿ ಮದುವೆ ವಿಚಾರ ತಿಳಿಸಿದವು ಪ್ರಶ್ನೆ ಆರು ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಉತ್ತರ ಇಲಿರಾಯನ ಜೊತೆ ಇಲಿಯ ಮದುವೆಯಾಯಿತು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಜಗತ್ತನ್ನು ಬೆಳಗುವ ಸೂರ್ಯ ಬಹಳ ದೊಡ್ಡವನು ಯಾರು ತಾಯಿ ಇಲಿಯು ಯಾರಿಗೆ ತಂದೆ ಇಲಿಗೆ ಹೇಳಿತು ಎರಡು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರು ಮೋಡವು ಯಾರಿಗೆ ತಂದೆ ತಾಯಿ ಇಲಿಗೆ ಹೇಳಿತು ಮೂರು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಯಾರು ತಂದೆ ಇಲಿಯು ಯಾರಿಗೆ ತಾಯಿ ಇಲಿಗೆ ಹೇಳಿತು ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆ ಒಂದು ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಸರಿಪಡಿಸಿರುವ ವಾಕ್ಯ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಎರಡು ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಸರಿಪಡಿಸಿರುವ ವಾಕ್ಯ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಮೂರು ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಓದವು ಸರಿಪಡಿಸಿರುವ ವಾಕ್ಯ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಓದವು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಒಂದು ತಂದೆ ಇಲಿಗಳು ಯೋಚಿಸಿದವು ತಾಯಿ ಸರಿಯಾಗಿ ಜೋಡಿಸಿರುವ ವಾಕ್ಯ ತಂದೆ ತಾಯಿ ಇಲಿಗಳು ಯೋಚಿಸಿದವು ಎರಡು ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಸರಿಯಾಗಿ ಜೋಡಿಸಿರುವ ವಾಕ್ಯ ಜಗತ್ತನ್ನು ಬೆಳಗುವ ಸೂರ್ಯ ಬಹಳ ದೊಡ್ಡವನು ಮೂರು ಇಲಿಗಳು ಬೆಟ್ಟದ ಓದವು ಬಳಿಗೆ ರಾಜನ ಸರಿಯಾಗಿ ಜೋಡಿಸಿರುವ ವಾಕ್ಯ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಓದವು ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಒಂದು ಯೋಚಿಸು ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ ಎರಡು ತೀರ್ಮಾನಿಸು ನಮ್ಮ ತಂದೆ ನನ್ನ ತಂಗಿಯನ್ನು ಈ ವರ್ಷ ಶಾಲೆಗೆ ಸೇರಿಸಲು ತೀರ್ಮಾನಿಸಿದ್ದಾರೆ ಮೂರು ಸಮರ್ಥ ನಮ್ಮ ಸೈನಿಕರು ನಮ್ಮ ದೇಶವನ್ನು ರಕ್ಷಿಸಲು ಸಮರ್ಥರಾಗಿದ್ದಾರೆ ನಾಲ್ಕು ಮದುವೆ ನಮ್ಮ ಅಕ್ಕನ ಮದುವೆ ವಿಜೃಂಭಣೆಯಿಂದ ನಡೆಯಿತು ಪಾಸ ಚಟುವಟಿಕೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆ ಬುದ್ಧಿವಂತ ಸುಂದರವಾದ ಇಂಪಾಗಿ ಚೆನ್ನಾಗಿ ಒಂದು ನವಿಲು ಡ್ಯಾಸ್ ಪಕ್ಷಿ ಉತ್ತರ ಸುಂದರವಾದ ಎರಡು ಮೋಹನ ಬಹಳ ಡ್ಯಾಸ್ ವಿದ್ಯಾರ್ಥಿ ಉತ್ತರ ಬುದ್ಧಿವಂತ ಮೂರು ಕೋಗಿಲೆ ಡ್ಯಾಸ್ ಆಡುತ್ತದೆ ಉತ್ತರ ಇಂಪಾಗಿ ನಾಲ್ಕು ಪಲ್ಲವಿ ಡ್ಯಾಸ್ ನೃತ್ಯ ಮಾಡುತ್ತಾಳೆ ಉತ್ತರ ಚೆನ್ನಾಗಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡು ಹಸು ಕರಡಿ ಎಮ್ಮೆ ನರಿ ಹುಲಿ ತೋಳ ಕತ್ತೆ ಇಲಿ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಹೊಂದಿಸು ಹೊಂದಿಸಿ ಬರೆಯಲಾಗಿದೆ ಒಂದು ಕೋಳಿ ಕೋ 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 ಎರಡು ಕಾಗೆ ಕಾ ಕಾ ಮೂರು ಬೆಕ್ಕು ಮಿಯಾವ್ ಮಿಯಾವ್ ನಾಲ್ಕು ನಾಯಿ ಬೌ ಬೌ ಐದು ಕೋಗಿಲೆ ಕುಹು ಕುಹು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ ಗುರುತಿಸಿ ಬರೆಯಲಾಗಿದೆ ಹೆಣ್ಣು ತಾಯಿ ಮೋಡ ವರ ಬೆಟ್ಟ ಈ ಕೆಳಗಿನ ಪದಗಳನ್ನು ಓದಿ ಬರೆ ಮಾದರಿ ಸಲಿಗೆ ಸಮರ ಸರ ಸರಕು
ಸಹಜ ಸನಿಹ ಸಲಹು. ಪಾಠ ಆರು. ದೊಡ್ಡವರು ಯಾರು? ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ. ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಸೂರ್ಯನ ಬಳಿಗೆ ಇಲಿಗಳು ಹೋದವು, ಮದುವೆ ವಿಚಾರ ತಿಳಿಸಿದವು. ಈ ವಿಚಾರವನ್ನು ಕೇಳಿದ ಸೂರ್ಯನು, ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನನ್ನು ಕೇಳಿ ಎಂದು ಹೇಳಿದನು. ಹಾಗಾದರೆ ಅವನು ಯಾರು ಎಂದು ತಂದೆ ಇಲಿ ಕೇಳಿತು. ಅದಕ್ಕೆ ಸೂರ್ಯನು, ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು. ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು. ಮದುವೆ ವಿಚಾರ ಕೇಳಿದ ಮೋಡವು, ಇಲ್ಲ ಇಲ್ಲ, ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ, ಅವನಲ್ಲಿ ಹೋಗಿ ಎಂದು ಹೇಳಿತು. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು. ಆಗ ಬೆಟ್ಟದ ರಾಜ, ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ, ಅವನೇ ಇಲಿರಾಯ, ಅವನಲ್ಲಿಗೆ ಹೋಗಿ ಎಂದನು. ನಮ್ಮಲ್ಲೇ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ತಂದೆ ಇಲಿ ಹೇಳಿತು. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಊರು ಅಳೆದಂತೆ.